ಹಾಸನ ಜಿಲ್ಲೆ ಅರಕಲಗೂಡಿನಲ್ಲಿ ರಾಜಕೀಯ ಹೈಡ್ರಾಮಾ ನಡೆದಿದೆ. ನಾಮಪತ್ರ ವಾಪಸ್ ಪಡೆಯದಂತೆ ಎಂಟಿ ಕೃಷ್ಣೇಗೌಡರಿಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಸಂತೆ ಮರೂರು ರಸ್ತೆಯಲ್ಲಿ ಸಾವಿರಾರು ಮಂದಿ ಜಮಾಯಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ನಾಮಪತ್ರವನ್ನ ವಾಪಸ್ ಪಡಿಲೇಬಾರದು, ನೀವೇ ನಿಂತ್ಕೋಬೇಕು, ನಾವು ನಿಮ್ಮನ್ನು ಗೆಲ್ಸೇ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣೇಗೌಡರ ಸಹೋದರನ ಕಾರಿಗೆ ಮುತ್ತಿಗೆ ಹಾಕಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಹೋದರ ನಿವೃತ್ತ ಐಎಎಸ್ ಅಧಿಕಾರಿ ರಾಮೇಗೌಡರ ಕಾರಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ ಸಾವಿರಾರು ಕಾರ್ಯಕರ್ತರು. ಕೈ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಎಂಟಿ ಕೃಷ್ಣೇಗೌಡ. ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ರು. ಟಿಕೆಟ್ ಸಿಗದಂತ ಹಿನ್ನೆಲೆಯಲ್ಲಿ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಸೊ ಇನ್ನೊಂದ್ ಕಡೆಯಲ್ಲಿ ಬಿಜೆಪಿ ಕೂಡ ಇವರಿಗೆ ಬಿ ಮತ್ತು ಸಿ ಫಾರ್ಮ್ ಕೊಡುವಂತ ಇಮೇಲ್ ಮಾಡಿದೆ ಅನ್ನುವಂತ ಸುದ್ದಿ ಕೂಡ ವೈರಲ್ ಆಗ್ತಾ ಇತ್ತು. ಇದರ ನಡುವೆ ನಾಮಪತ್ರ ವಾಪಸ್ ತೆಗೆದುಕೊಳ್ತಾರೆ ಅಂತ ಸಹ ಹೇಳಲಾಗ್ತಾ ಇತ್ತು. ಏನು ಬಂಡಾಯವಾಗಿ ನಿಂತಿದ್ದಾರೋ ಆ ನಾಮಪತ್ರವನ್ನ ವಾಪಸ್ ಪಡೆದುಕೊಳ್ತಾರೆ, ಸಂಧಾನ ಆಗಿದೆ, ನಾಯಕರು ಸಂಧಾನ ಮಾಡೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತ. ಬಟ್ ನೀವು ಗಮನಿಸ್ತಾ ಇರಬಹುದು, ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಜನರು ಆಗಮಿಸಿರುವಂಥದ್ದು, ಕಾರ್ಯಕರ್ತರು. ನೀವು ಯಾವುದೇ ಕಾರಣಕ್ಕೂ ನಾಮಪತ್ರವನ್ನ ವಾಪಸ್ ತೆಗೆದುಕೊಳ್ಬೇಡಿ, ನೀವೇ ನಿಂತ್ಕೋಬೇಕು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಅರಕಲಗೂಡಿನಲ್ಲಿ ಎ ಮಂಜು ಅವ್ರಿಗೆ ಟಿಕೆಟ್ ಘೋಷಣೆ ಆಗಿದೆ, ಅವರ ಪ್ರತಿಸ್ಪರ್ಧಿಯಾಗಿ ಯಾರು ನಿಲ್ತಾರೆ, ಜಿದ್ದಾಜಿದ್ದಿನ ಕಣ ಅನ್ನುವಂಥದ್ದು ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇದೆ. ಇವರಿಗೆ ಟಿಕೆಟ್ ಸಿಗಬೇಕಾಗಿತ್ತು ಅನ್ನುವಂಥ ನಿರೀಕ್ಷೆ ಎಂಟಿ ಕೃಷ್ಣೇಗೌಡರ ಮೇಲೆ ಅಪಾರವಾಗಿ ಇತ್ತು. ಆದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಮಿಸ್ ಆಗಿದೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥದ್ದು, ನಾಮಪತ್ರ ವಾಪಸ್ ಪಡೆದುಕೊಳ್ತಾರೆ ಅನ್ನುವಂಥ ಸುದ್ದಿ ಹಬ್ತಾ ಇದ್ದ ಹಾಗೇನೆ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ನಾಮಪತ್ರ ವಾಪಸ್ ಪಡ್ಕೊಳ್ಬೇಡಿ, ನೀವು ಎಲೆಕ್ಷನಿಗೆ ನಿಂತ್ಕೊಳ್ಳಿ, ನಾವು ನಿಮ್ಮನ್ನು ಗೆಲ್ಸೇ ಗೆಲ್ಲಿಸ್ತೀವಿ, ನಿಮಗೆ ಪಕ್ಷ ಮೋಸ ಮಾಡಿರ್ಬೋದು, ಆದರೆ ಕಾರ್ಯಕರ್ತರು ಮೋಸ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಅವರ ಮುಂದಿನ ನಡೆಗೇನು, ಈ ಕಾರ್ಯಕರ್ತರನ್ನ ಮನವೊಲಿಸ್ತಾರಾ ಅಥವಾ ನಾಯಕರುಗಳು ಹೇಳ್ದಂಗೆ ಕೇಳ್ತಾರಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಬಿಜೆಪಿ ಕೂಡ ಇವರಿಗೆ ಗಾಳ ಹಾಕಿತ್ತು, ಯಾಕಂದರೆ ಕಾಂಗ್ರೆಸ್ನಿಂದ ನಿಂತ್ಕೊಳ್ಳಲ್ಲ ಅಂತಂದರೆ ನಾವೇ ಇವರಿಗೆ ಬಿ ಫಾರ್ಮನ್ನು ಸಿ ಫಾರ್ಮನ್ನು ಕೊಟ್ಬಿಡೋಣ ಅಂತ. ನಾಲ್ಕೈದು ಗಂಟೆಗಳ ಕಾಲ ಸಂಧಾನ ಮಾಡಿದ್ರು, ಆದ್ರೆ ನಮ್ಗೆ ಅದು ಇಷ್ಟ ಆಗ್ಲಿಲ್ಲ. ಈಗ ನಾವು ಜನ ಏನು ಅಭಿಪ್ರಾಯ ಕೊಡ್ತಾರೆ ಅದ್ರ ಮೇಲೆ ನಾವು ಇವತ್ತು ಡಿಸೈಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಹಾಸನ ಜಿಲ್ಲಾ ಇವರು ಬಂದಿದ್ರು, ಮತ್ತೆ ಬೇರೆ ಬೇರೆ ಕಡೆಯಿಂದ ಫೋನ್ಗಳು ಬಂದಿದ್ದು. ಅದರಿಂದ ನಾವು ಏನ್ ಮಾಡ್ಬೇಕು, ಜನಗಳ ಮೇಲೆ ಬಿಟ್ಟಿದ್ವಿ, ಜನಗಳ ಮೇಲೆ ಬಿಟ್ಟಿದ್ವಿ. ಜನಗಳು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಡಿಸೈಡ್. ಈಗ ಕಾಂಗ್ರೆಸ್ ಬಗ್ಗೆ ನಾವೇನು ಕಾಂಗ್ರೆಸ್ ಹೋಗಿರ್ಲಿಲ್ಲ, ನಾವು ಆರಾಮಾಗಿ ಮನೇಲಿ ಇದ್ದೋ. ಈಗ ಹತ್ತು ಚೇರ್ ಹಾಕಿದ್ರೆ ಬರೀ ಆರು ಜನ ಕೂರ್ತಿದ್ರು ಚೇರಲ್ಲಿ, ಆರು ಜನ ಕೂರಂತ ಚೇರಲ್ಲಿ ಹತ್ತು ಚೇರ್ ಹಾಕೋರು ಬರೀ ಆರು ಜನ ನಾಲ್ಕು ಜನ ಕೂರ್ತಿದ್ರು. ಅಂತ ಕಾಲದಲ್ಲಿ ಯಾರು ಇರಲಿಲ್ಲ, ಕಾಂಗ್ರೆಸ್ಗೆ ಜನನೇ ಇರಲಿಲ್ಲ. ಅಂತ ಕಾಲದಿಂದ ಸಂಘಟನೆ ಮಾಡ್ಕೊಂಡು ಇಲ್ಲಿವರೆಗೆ ಬಂದು ನಿಮಗೆ ಅಂತ ಹೇಳ್ಬಿಟ್ಟು ಯಾರು ಡಿ ಕೆ ಶಿವಕುಮಾರ್ ಹೇಳಿದ್ರು, ಅವ್ರು ಕರೆಸಿ ನನಗೆ ಹಾಸನ್ನ ಇದರಲ್ಲಿ ಯಾವುದು ಹಾಸನ್ನ ಅಶೋಕ ಹೋಟ್ಲಲ್ಲಿ ನನ್ನ ಸ್ವಂತವಾಗಿ ಕರೆಸಿ ನೀನ್ ಸಂಘಟನೆ ಮಾಡಬೇಕು, ಸಿದ್ದರಾಮಯ್ಯ ಎಲ್ಲಿ ನಿಲ್ತಾನೆ ಗೊತ್ತಿಲ್ಲ, ಶಿವಕುಮಾರ್ ಎಲ್ಲಿ ನಿಲ್ತಾನೆ ಗೊತ್ತಿಲ್ಲ, 224 ಕ್ಷೇತ್ರದಲ್ಲಿ ನಿನಗೆ ಟಿಕೆಟ್ ಅನೌನ್ಸ್ ಮಾಡಿದ್ದೀನಿ, ನೀನ್ ಹೋಗಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ನನಗೆ ಆಶ್ವಾಸನೆ ಕೊಟ್ಟಿದ್ರು. ಅವತ್ತೆ ನೀನ್ ಏನೇನ್ ಬೇಕೆಲ್ಲ ರೆಡಿ ಮಾಡಿಕೋ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ರು. ಅದರಿಂದ ನಾನು ಸಂಘಟನೆ ಮಾಡ್ಕೆ ಬಂದು ಪ್ರತಿ ಅವ್ರು ಏನೇನು ಕಾರ್ಯಕ್ರಮಗಳು ಹೇಳ್ತಾರ ಅವೆಲ್ಲವನ್ನು ಮಾಡ್ಕೆ ಬಂದು ಈಗ ನೋಡಿದ್ರೆ ರಾತ್ರಿ 2 ಗಂಟೆಯಲ್ಲಿ ನನ್ನ ಇದಕ್ಕ ಏನು ಟಿಕೆಟ್ ಇಲ್ಲ ಕಳ್ಸಿದ್ರೆ ಅಂತ ಅಂದ್ರೆ ಅದಕ್ಕೋಸ್ಕರ ನಮ್ಮ ಜನರು ಕೇಳ್ಬಿಟ್ಟು ನಾನು ಇವತ್ತು ಡಿಸೈಡ್ ತಗೋಬೇಕು ಅಂತ. ಸಿದ್ದರಾಮಯ್ಯವರು ಕಾಂಟ್ಯಾಕ್ಟ್ ಮಾಡ್ರು, ನೋಡಪ್ಪ ನಾನೇನು ಮಾಡೋ ಶಕ್ತಿ ಇಲ್ಲ, ಎಲ್ಲ ಅವ್ರ ಅಧ್ಯಕ್ಷರ ಕೈಲಿದೆ, ನಾನೆಲ್ಲ ಸೈನ್ ಮಾಡೋನು, ಅಧ್ಯಕ್ಷ ಸೈನ್ ಮಾಡೋನು ಅಂತ ಹೇಳ್ಬಿಟ್ಟು ಅವರು ಏನು ನಿನ್ನ ಇಷ್ಟ ಬಂದ ಮಾಡಪ್ಪ, ಈಗ ನಾನು ಇದೀನಿ ನಿಮ್ಮ ಕಡೆ ನಿಮ್ ಕಡೆ ಅಂತ ಹೇಳಿದ್ರು. ಅದರಿಂದ ಈ ತರ ನಡೀತಾ ಇರೋದ್ರಿಂದ ಈ ಒಂದು ಕಾಂಗ್ರೆಸ್ ಪಕ್ಷ ಭಾರಿ ಮೋಸ ಮಾಡಿದೆ ನಮ್ಗೆ. ಮುಂದಿನ ದಿನಗಳಲ್ಲಿ ಯಾವ ತರ ಮಾಡ್ಬೇಕು ಅಂತ ನಮ್ಮ ಜನಗಳು ತೀರ್ಮಾನ ಮಾಡ್ತಾರೆ ಅದ್ರಂತ ನಾನು ನೆನಪಿಂದು ಹೋಗ್ತೀನಿ.